ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ, ಮಾತಿಗೆ ಮಾತು ಬೆಳೆಸ್ತಾನೆ ಇದ್ದಾಳೆ. ನಿನ್ಗೇನ್ ಜ್ಞಾನ ಇದೆಯಕ್ಕೆ? ಇವತ್ತೇ ಕೊನೆ. ಇನ್ನೊಂದ್ಸಲ ಹೀಗೇನಾದ್ರೂ ಮಾತಾಡಿದ್ಯೋ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಂದ್ರೆ ನೀವು ಇವಳ ಕಡೆ ಸೇರ್ಕೊಂಡ್ಬಿಟ್ರ? ನನಗೆ ಗೊತ್ತ್ರಿ, ನನಗೆ ಚೆನ್ನಾಗ್ ಗೊತ್ತು. ಒಂದಲ್ಲ ಒಂದ್ ದಿವಸ ನೀವು ನಮ್ಮ ಬಾಯಿ ಮಣ್ಣಾಗ್ತೀರಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಇಷ್ಟೊಂದೆಲ್ಲ ಆದ್ಮೇಲೆ ಇನ್ನೊಂದು ಕ್ಷಣನೂ ನಾನು ಮನೇಲಿರಲ್ಲ. ನೋಡಿ, ನಮಗೇನ್ ಭಾಗ ಕೊಡ್ಬೇಕೋ ಕೊಟ್ಬಿಡಿ, ಇಲ್ಲ ಅಂದ್ರೆ ನಾನು ನನ್ ಮಗ ಈ ಮನೆ ಮುಂದೆ ನೇಣ ಹಾಕೊಂಡು ಸಾಯ್ತೀವಿ. ಹಾಗಾಗೀಗ ಕೊಡೋದಕ್ಕೆ ನಾನೇನ್ ಇಲ್ಲಿ ಸಾಯ್ತಾ ಇಲ್ಲ. ಮರ್ಯಾದೆಯಿಂದ ಈ ಮನೆಯಲ್ಲಿ ಇರೋ ಹಾಗಿದ್ರೆ ಬಿದ್ದಿರಿ, ಇಲ್ಲ ಅಂದ್ರೆ ತೊಲಗ್ತಾರೆ. ಅಮ್ಮ, ನಾವು ತೊಲಗ್ಬೇಕಾ? ಯಾರು ತೊಲಗ್ತಾರೋ ನೋಡ್ತಾ ಇರಿ. ಹೀರಾ. ಓ ಡ್ಯಾಡಿ. ಇರ್ಲಿ ಇರ್ಲಿ ಮಲ್ಕೋ, ನನ್ಗೆ ಯಾಕೆ ಅಷ್ಟೊಂದು ಮರ್ಯಾದೆ ಕೊಡ್ತೀಯ? ವಯಸ್ಸಿಗೆ ಕೊಡೋ ಗೌರವನೇ ಬೇರೆ, ಅನ್ಯಾಯಕ್ಕೆ ಮಾಡೋ ಪ್ರತಿಭಟನೆ ಬೇರೆ. ಅಚ್ಚರಿ, ಏನ್ ವಿಷಯ? ನಿನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಮಾತಾಡಿ. ಚುಚೆ, ಇಲ್ಲಿ ಗೋಡೆಗಳಿಗೆಲ್ಲ ಕಿವಿ ಇರುತ್ತೆ. ನಾಳೆ ಎಸ್ಟೇಟ್ಗೆ ಹೋಗೋಣ, ಅಲ್ಲಿ ಮಾತಾಡೋಣ. ಯಾಕಮ್ಮ ನನ್ ಜೊತೆಲಿ ಬರೋದಕ್ಕೆ ಹೆದರಿಕೆನಾ? ಏನು ಹೆದರಿಕೆನಾ? ಹಾಗಂದ್ರೆ ಏನು ಅಂತ ನನಗೆ ಗೊತ್ತೇ ಇಲ್ಲ. ಹಾಗಾದ್ರೆ ನಾಳೆ ಎಸ್ಟೇಟ್ಗೆ ಹೋಗೋಣ. ಶ್ಯೂರ್. ವೆರಿ ಗುಡ್. ಗುಡ್ ನೈಟ್. ಗುಡ್ ನೈಟ್. ನಿಮ್ಮಪ್ಪನ ಅವಳ ಕಡೆ ಸೇರ್ಕೊಂಡು ನಮ್ಮ ಮೋಸ ಮಾಡೋ ಕಾಣ್ತಾ ಇದೆ. ಇವರಿಬ್ಬರಿಗೂ ಒಂದು ಗತಿ ಕಾಣಿಸ್ಲೇಬೇಕು. ನಮಸ್ಕಾರ. ಅಪರೂಪಕ್ಕೆ ಮಗಳು ಬಂದಿದ್ದಾಳೆ, ಒಳ್ಳೆ ಕೆಂದಳ್ ನೀರು ಕೊಚ್ಕೊಂಬ. ಸರಿ ಬಾ. ಬಾ 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 ಬಾ. ಏನು ದಗೆ? ಬಾ ಅಮ್ಮ ಕೂತ್ಕೋ. ನೀವು ಕೂತ್ಕೊಳ್ಳಿ, ನಾನು ಸ್ವಲ್ಪ ಮೇಲೆ ಹೋಗಿ ನೋಡ್ಕೊಂಡು ಬರ್ತೀನಿ. ಹಾ ಹಾ. ಹೇಗಿದೆ ಎಸ್ಟೇಟು? ಚೆನ್ನಾಗಿದೆ. ನಿನಗೆ ಇಷ್ಟ ಆಯ್ತು ಅಂದ್ಮೇಲೆ ಅದನ್ನ ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ. ಓಹೋ, ಈ ರೀತಿ ಆಸೆ ತೋರಿಸಿ ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತನಾ? ಇನ್ನ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲಲ್ಲ, ಈ ವಿಷಯ ಮಾತಾಡಬೇಕು ಅಂತಲೇ ನೀನು ಇಲ್ಲಿ ಕರ್ಕೊಂಡ್ ಬಂದಿದ್ದ. ಯಾವ ವಿಷಯ? ಹಾ ಬಾರಯ್ಯ, ತಗೋ ಎಳ್ನೀರು ತಗೋ. ಹಾ, ಎಳ್ನೀರು ತುಂಬಾ ಸ್ವೀಟ್ ಆಗಿದೆ. ಈ ತೋಟದ ಎಳ್ನೀರೇ ಹಾಗೆ. ಸುತ್ತಮ್ಮ, ತಲೆನೂ ಸುತ್ತುತ್ತೆ, ಹೊಟ್ಟೆನೂ ತೊಡಸುತ್ತೆ, ಇನ್ ಸ್ವಲ್ಪ ಹೊತ್ತಿಗೆ ಪ್ರಾಣನೂ ಹೋಗುತ್ತೆ. ಯಾಕೆಂದ್ರೆ ಎಳ್ನೀರಲ್ಲಿ ವಿಷ ಬೆರೆಸಿತ್ತು.